ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಗೊತ್ತು ಕಣೆ, ಗೊತ್ತು. ಮಳ್ಳಿ ಹಾಗೆ ನೀನು ಮಾತಾಡಿದಾಗಲೇ ನನಗೆ ಅನುಮಾನ ಬಂದಿತ್ತು. ಎಷ್ಟು ದಿನದಿಂದ ಹೀಗೆ ಮಾಡ್ತಿದ್ಯಾ ನೀನು? ಅಮ್ಮ, ನಾನೇನ್ ಮಾಡ್ದೆ? ಓ, ಎಲ್ಲ ನಾನೇ ಹೇಳ್ಬೇಕು. ನಿನಗೇನು ಗೊತ್ತೇ ಇಲ್ಲ ಅಲ್ವಾ? ಹಳ್ಳಿ ಹುಡುಗಿ, ಮಾತಾಡೋದನ್ನೆಲ್ಲ ಸರಿಯಾಗೇ ಮಾತಾಡ್ತೀಯಾ? ಎಲ್ಲ ಸರಿಯಾಗೇ ಮಾಡ್ತೀಯಾ? ಬೇರೆಯವ್ರ ಬಗ್ಗೆ ತುಂಬಾ ಒಳ್ಳೆ ಯೋಚನೆಗಳನ್ನ ಮಾಡ್ತೀಯಾ? ಉಪವಾಸ ಮಾಡ್ತೀಯಾ? ವ್ರತ ಮಾಡ್ತೀಯಾ? ಮಂತ್ರ ತಂತ್ರ ಎಲ್ಲಾನೂ ಮಾಡ್ತೀಯಾ? ನೀನು, ನಿಮ್ಮ ಊರವರು, ನಿಮ್ಮಪ್ಪ ಅಮ್ಮ ಎಲ್ಲರೂ ನಿಂತಾರೇ ಅಲ್ವಾ? ಮಾ, ತುಂಬಾ ನೋವಾಗ್ತಿದೆ. ಸರೋಜಮ್ಮ ಬೇಗ ಬನ್ನಿ. ಮಾತಾಡು. ನೀ ನಾಟಕ ಎಲ್ಲ ಮಾಡಿದಾಗ ನಮ್ ಸುಂದರಿಗೆ ಮೀರಿದ ಹೆಣ್ಣು ಹೆಣ್ಣಿನ ಕುಲದಲ್ಲೇ ಇಲ್ಲ ಅಂತ ಅನ್ಕೊಂಡಿದ್ದೆ. ನಾನು ನಿನ್ನನ್ನು ನಂಬಿದ್ದೆ, ತುಂಬಾನೇ ನಂಬಿದ್ದೆ. ನೀನು ಅಮ್ಮ, ನೀವ್ ಏನ್ ಹೇಳ್ತಿದ್ದೀರ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಅರ್ಥ ಆಗುತ್ತೆ, ಖಂಡಿತ ಅರ್ಥ ಮಾಡೋದಕ್ಕೆ ಕರೆದಿರೋದು. ಆದ್ರೆ ನೀನು ಏನು ಪ್ರಯೋಜನ ಇಲ್ಲ. ಎಲಿ, ನಿನ್ ಗಂಡನ್ ಕರಿ, ಇಬ್ರನ್ನು ಕೂರಿಸ್ಕೊಂಡೇ ಕೇಳ್ತೀನಿ. ಬರ್ಬೇಕು, ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಅಬ್ಬಾ, ನಿನ್ನ ಮನೆಗೆ ಹೆಜ್ಜೆ ಇಟ್ಟ ದಿನದಿಂದ ಇವತ್ತೇ ಅಲ್ವಾ ಇಷ್ಟು ಭಯದಲ್ಲಿ ಮಾತಾಡ್ತಾ ಇರೋದು? ಹಾಗೆಲ್ಲ ಏನೂ ಇಲ್ಲ ಅಮ್ಮ, ಅವ್ರು ಯಾಕೆ ಅಂತ ಕೇಳಿದೆ ಅಷ್ಟೇ.
ನಾನೇನಾದ್ರೂ ತಪ್ಪು ಮಾಡಿದ್ದೀನಮ್ಮ? ಕೆಲಸದಲ್ಲಿ ಏನಾದ್ರೂ ತಪ್ಪು ಮಾಡಿದ್ದೀನಮ್ಮ? ಅವ್ರು ಯಾಕಮ್ಮ? ಕೆಲಸದಲ್ಲಿ ನೀನ್ ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ ಅದನ್ನ ನಾನು ಕೇಳ್ತಾ ಇಲ್ಲ. ಮತ್ತೆ ಅವ್ರು ಯಾಕಮ್ಮ ಬರಬೇಕು? ಬರಲ್ವಾ ನಿನ್ ಗಂಡ? ಹಾಗಲ್ಲಮ್ಮ, ಏನಕ್ಕೆ ಕರೀತಿದ್ದೀರಾ ಅಂತ ಕೇಳಿದೆ ಅಷ್ಟೇ. ಮೊದಲೇ ಸರಿ ಅಲ್ವಲ್ಲ ಕರೀತಿರೋದು? ನಿಮ್ಮಿನೂ ಕರೆದಿದ್ದಾಳೆ, ನಾನು ಕರೆದಿದ್ದೀನಿ. ಆದ್ರೆ ನೀನು ತುಂಬಾ ಕ್ಯಾಶುವಲ್ ಆಗಿ ಉತ್ತರ ಕೊಟ್ಟಿದ್ಯಾ ಇಷ್ಟು ದಿನ. ಆದ್ರೆ ಈಗ ಭಯ ಯಾಕೆ? ಇಲ್ಲ ಅಮ್ಮ, ಅದು ಹಾಗಲ್ಲ. ನೀವಿಷ್ಟೊತ್ತು ಹೀಗೆಲ್ಲ ಕೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಭಯ ಆಯ್ತು ಅಷ್ಟೇ ಅಮ್ಮ. ಓ, ಅಂದ್ರೆ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಆಯ್ತು ಅಲ್ವಾ? ಆಗ್ಲೇ ನನ್ನ ಮಾತು ನಿನ್ನ ನಾಲ್ಗೆ ತಡವರಿಸೋ ಹಾಗೆ ಮಾಡಿದ್ದೆ ಅಲ್ವಾ? ಸಮಥಿಂಗ್ ಇಸ್ ರಾಂಗ್ ಸುಂದ್ರಿ. ಹಾಗೆಲ್ಲ ಏನು ಇಲ್ಲ ಅಮ್ಮ, ನೀವ್ ಏನೇನೋ ಮಾತಾಡ್ತಾ ಇದ್ದೀರಾ ಅಮ್ಮ. ಅದೇನು ಅಂತ ನೇರವಾಗಿ ಹೇಳ್ಬಿಡಿ. ನಿಮ್ ಒಗಟಿನ ಮಾತು ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಒಳಗೊಂದು ಹೊರಗೊಂದು ಮಾತಾಡೋಳು ನೀನು, ಅದು ನಿನ್ನ ಕಲೆ. ನಿನ್ ಹಾಗೆ ನನಗೆ ಮಾತಾಡಕ್ ಬರಲ್ಲ ಅಮ್ಮ. ಪ್ಲೀಸ್ ಅಮ್ಮ, ನೀವು ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಾನು ಏನೇ ತಪ್ಪು ಮಾಡಿದ್ರು ಹೇಳಿ ಅಮ್ಮ. ಅಮ್ಮ, ನನ್ನ ಗಂಡ ಇಲ್ಲಿಗೆ ಯಾಕೆ ಬರಬೇಕು ಅಂತ ಹೇಳಿ ಅಮ್ಮ. ಆಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಕರಿ ನಿನ್ ಗಂಡನ್ನ. ಅಮ್ಮ, ಅದು ಅವರು ಊರಲ್ಲಿಲ್ಲ ಅಮ್ಮ. ಓಹೋ, ಯಾವ ಊರಲ್ಲಿದ್ದಾರೆ ಮಹಾನ್ ಭಾವರು? ಅದು ಅಮ್ಮ ಬೇರೆ ಊರಮ್ಮ. ಬೇರೆ ಊರು ಅಂದ್ರೆ ಆ ಊರಿಗಿನ ಹೆಸರಿಲ್ವಾ ಅಮ್ಮ? ಅದು ಅದು ಯಾವ ಊರು ಅಂತ ಕೇಳ್ದೆ. ಅದು ಗೊತ್ತಿಲ್ಲ ಅಮ್ಮ, ಅವರು ಯಾವ ಊರಲ್ಲಿ ಇರ್ತಾರೆ ಅಂತ ನನಗ್ ಗೊತ್ತಿಲ್ಲ. ಒಂದೊಂದ್ಸಲ ಒಂದೊಂದ್ ಊರಲ್ಲಿ ಇರ್ತಾರೆ. ಅವರು ತುಂಬಾನೇ ಬ್ಯುಸಿ ಅಮ್ಮ. ಅವ್ರಾಗ ಫೋನ್ ಮಾಡಿದ್ರೆ ಮಾತ್ರನೇ ನಾನು ಮಾತಾಡೋದು. ನಾನಾಗ ಫೋನ್ ಮಾಡಿದ್ರೆ ಅವ್ರ ಫೋನ್ ತೆಗಿಯಲ್ಲ ಅಮ್ಮ. ಓ, ತುಂಬಾ ಬ್ಯುಸಿ ಅವರು. ಸರಿ, ನಿನ್ ಗಂಡನ ಸಂಬಳ ಎಷ್ಟು? ಗೊತ್ತಿಲ್ಲ ಅಮ್ಮ. ಯಾವ ಊರಲ್ಲಿದ್ದಾರೆ, ಎಷ್ಟು ಸಂಬಳ ತರ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ಲ. ಆದ್ರೂ ಅವ್ರ ಕಂಡ್ರೆ ನಿನಗೆ ತುಂಬಾ ಪ್ರೀತಿ. ಅವ್ರಿಗೂ ನಿನ್ ಕಂಡ್ರೆ ಬೆಟ್ಟದಷ್ಟು ಪ್ರೀತಿ ಅಲ್ವಾ?